ಎಲ್ಲರಿಗೂ ನಮಸ್ಕಾರ ನಮ್ಮ ಇನ್ನೋವೇಟಿವ್ ವರ್ಲ್ಡ್ಗೆ ಸ್ವಾಗತ ಮತ್ತೆ ಒಂದು ಹೊಸ ಮ್ಯಾಟ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೇನೆ ನೋಡೋಣ ಬನ್ನಿ ಈ ಮ್ಯಾಟ್ಗಾಗಿ ನಾನು ಎರಡು ಕಲರ್ ಬಟ್ಟೆಯನ್ನು ತೆಗೆದುಕೊಂಡಿದ್ದೇನೆ 2.5 ಇಂಚ್ ಕಟ್ ಮಾಡಿಕೊಂಡಿದ್ದೇನೆ ಈಗ ಪಿಂಕ್ ಕಲರ್ ಸ್ಟ್ರಿಪ್ ಅನ್ನು ಹಿಡಿದುಕೊಂಡು ಎರಡೂ ಬೆರಳಿಗೂ 3 ರೌಂಡ್ ಸುತ್ತಿಕೊಂಡು ಒಂದೊಂದು ಗಂಟನ್ನು ಹಾಕುತ್ತಾ ಹೋಗಿ ಒಂದೊಂದು ಗಂಟನ್ನು ಹಾಕುತ್ತಾ ಹೋಗಿ ನೀವು ಕೂಡ ತುಂಬಾ ಸರಳವಾಗಿ ಸುಲಭವಾಗಿ ಮ್ಯಾಟ್ ಅನ್ನು ಮನೆಯಲ್ಲಿ ಹಾಕಬಹುದು ನೀವು ಕೂಡ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈಗ ನೋಡಿ ಒಂದು ರಿಂಗಿನ ಆಕಾರಕ್ಕೆ ಒಂದು ರೌಂಡ್ ಸರ್ಕಲ್ ಮುಗಿಯಿತು ಈಗ ಎರಡನೇ ರೌಂಡ್ ಒಂದು ಗಂಟಿನಲ್ಲಿ ಎರಡು ಗಂಟುಗಳನ್ನು ಹಾಕಿ ಒಂದೊಂದು ಗಂಟಿನಲ್ಲಿ ಎರಡೆರಡು ಗಂಟುಗಳನ್ನು ಹಾಕುತ್ತಾ ಹೋಗಿ ಪ್ರತಿಯೊಂದರಲ್ಲಿಯೂ ಒಂದೊಂದು ಗಂಟಿನಲ್ಲಿ ಎರಡೆರಡು ಗಂಟುಗಳನ್ನು ಹಾಕುತ್ತಾ ಈ ರೌಂಡ್ ಅನ್ನು ಕಂಪ್ಲೀಟ್ ಮಾಡಿ ನೋಡಿ ಈಗ ರೌಂಡ್ ಕಂಪ್ಲೀಟ್ ಆಯಿತು ನಾನು ಇಲ್ಲಿ ಸ್ಟ್ರಿಪ್ ಅನ್ನು ಕಟ್ ಮಾಡಿ ಮತ್ತೆ ಹಳದಿ ಕಲರ್ ಸ್ಟ್ರಿಪ್ಪಿನಿಂದ ಸೂಜಿ ದಾರದ ಸಹಾಯದಿಂದ ಸ್ಟಿಚ್ ಮಾಡಿಕೊಂಡು ಹಳದಿ ಕಲರ್ ಸ್ಟ್ರಿಪ್ಪಿನಿಂದ ಹಾಕ್ತಾ ಇದ್ದೇನೆ ಈಗ ಇಲ್ಲಿಯೂ ಕೂಡ ಒಂದೊಂದು ಗಂಟಿನಲ್ಲಿ ಎರಡೆರಡು ಗಂಟುಗಳನ್ನು ಹಾಕಿಕೊಳ್ಳಿ ಈಗ ಪ್ರತಿ ಒಂದೊಂದು ಗಂಟಿನಲ್ಲಿಯೂ ಮತ್ತೆ ಎರಡೆರಡು ಗಂಟುಗಳನ್ನು ಹಳದಿ ಕಲರ್ ಸ್ಟ್ರಿಪ್ಪಿನಿಂದ ಹಾಕಿಕೊಳ್ಳಿ ಈ ರೀತಿಯಾಗಿ ಈ ರೌಂಡ್ ಅನ್ನು ಕಂಪ್ಲೀಟ್ ಮಾಡಿ ಈಗ ಈ ರೌಂಡ್ ಕಂಪ್ಲೀಟ್ ಆಯಿತು ಈಗ ಹಿಂದುಗಡೆ ಒಂದು ಪಿನ್ ಅನ್ನು ಹಾಕಿಕೊಳ್ಳಿ ಅಂದ್ರೆ ನಿಮಗೆ ಸುಲಭವಾಗಿ ಈ ರೌಂಡ್ ಮುಗಿದಿದ್ದು ಗೊತ್ತಾಗುತ್ತದೆ ಮತ್ತೆ ಎರಡೆರಡು ಗಂಟು ಎಲ್ಲಿ ಹಾಕಿದ್ದೀರಿ ಅಲ್ಲಿ ಎರಡೆರಡು ಗಂಟುಗಳನ್ನು ಹಾಕುತ್ತಾ ಹೋಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈಗ ಈ ರೌಂಡ್ ಅನ್ನು ಕಂಪ್ಲೀಟ್ ಮಾಡಿ ನಾನು ಇಲ್ಲಿ 5 ರೌಂಡ್ ಎರಡೆರಡು ಗಂಟುಗಳನ್ನು ಹಾಕಿಕೊಂಡಿದ್ದೇನೆ ಹಾಕಿಕೊಂಡು ಸ್ಟ್ರಿಪ್ ಅನ್ನು ಪಿಂಕ್ ಕಲರ್ ಸ್ಟ್ರಿಪ್ ಅನ್ನು ಚೇಂಜ್ ಮಾಡಿದ್ದೇನೆ ಇಲ್ಲಿ ಪ್ರತಿಯೊಂದರಲ್ಲಿಯೂ ಎರಡೆರಡು ಗಂಟುಗಳನ್ನು ಹಾಕಿಕೊಳ್ಳಿ ಇಲ್ಲಿ ಇಲ್ಲಿಯೂ ಕೂಡ ಮತ್ತೆ ಎರಡು ಗಂಟುಗಳನ್ನು ಹಾಕಿಕೊಳ್ಳಿ ವಿಡಿಯೋವನ್ನು ನೋಡಿ ತುಂಬಾ ಸುಲಭವಾಗಿ ನಿಮಗೆ ಅರ್ಥವಾಗುತ್ತದೆ ಮತ್ತೆ ಇಲ್ಲಿಯೂ ಕೂಡ ಎರಡು ಗಂಟುಗಳನ್ನು ಹಾಕಿಕೊಳ್ಳಿ ನೆಕ್ಸ್ಟ್ ಮತ್ತೆ ಎರಡು ಗಂಟುಗಳನ್ನು ಹಾಕಿ ಇದರಿಂದ ಮ್ಯಾಟ್ ಅಗಲವಾಗಲು ಸಹಾಯವಾಗುತ್ತದೆ ಪ್ರತಿಯೊಂದು ಗಂಟುಗಳಲ್ಲಿ ಎರಡೆರಡು ಗಂಟುಗಳನ್ನು ಹಾಕುತ್ತಾ ಈ ರೌಂಡ್ ಕಂಪ್ಲೀಟ್ ಮಾಡಿ ನೋಡಿ ಈಗ ಈ ರೌಂಡ್ ಕಂಪ್ಲೀಟ್ ಆಗಿದೆ ಈಗ ಎರಡೆರಡು ಗಂಟುಗಳು ಎಲ್ಲಿ ಇವೆ ಅಲ್ಲೇ ಮತ್ತೆ ಎರಡೆರಡು ಗಂಟುಗಳನ್ನು ಹಾಕುತ್ತಾ ಹೋಗಿ ಎರಡೆರಡು ಗಂಟುಗಳು ಎಲ್ಲಿ ಇವೆ ಅಲ್ಲಿ ಎರಡೆರಡು ಗಂಟುಗಳನ್ನು ಹಾಕುತ್ತಾ ಹೋಗಿ ಎರಡೆರಡು ಗಂಟುಗಳನ್ನು ಹಾಕಿ ಈ ರೀತಿಯಾಗಿ ಈ ರೌಂಡ್ ಅನ್ನು ಕಂಪ್ಲೀಟ್ ಮಾಡಿ ನಾನು ಹೀಗೆ 5 ರೌಂಡ್ ಹಾಕಿಕೊಂಡಿದ್ದೇನೆ 5 ರೌಂಡ್ ಹಾಕಿಕೊಂಡ ನಂತರ ಮತ್ತೆ ಹಳದಿ ಕಲರ್ ಸ್ಟ್ರಿಪ್ಪಿನಿಂದ ಸ್ಟಿಚ್ ಮಾಡಿಕೊಂಡು ಈಗ ಮತ್ತೆ ಪ್ರತಿಯೊಂದು ಗಂಟಿನಲ್ಲಿ ಎರಡೆರಡು ಗಂಟುಗಳನ್ನು ಹಾಕುತ್ತಾ ಹೋಗಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ರಿಲೇಟಿವ್ಸ್ ಗೆ ಶೇರ್ ಮಾಡಿ ಈಗ ಎರಡೆರಡು ಗಂಟುಗಳನ್ನು ಹಾಕುತ್ತಾ ಹೋಗಿ ನೋಡಿ ಎಲ್ಲ ಕಡೆಯೂ ಪ್ರತಿಯೊಂದರಲ್ಲೂ ಎರಡೆರಡು ಗಂಟುಗಳನ್ನು ಹಾಕಿ ಈ ರೌಂಡ್ ಅನ್ನು ಕಂಪ್ಲೀಟ್ ಮಾಡಿದ್ದೇನೆ ನಾನು ಇಲ್ಲಿ ಸ್ಟ್ರಿಪ್ ಅನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಇನ್ನೂ ಅಗಲವಾದ ಮ್ಯಾಟ್ ಬೇಕಂದ್ರೆ ಇದೇ ಮೆಥಡ್ ಅನ್ನು ಫಾಲೋ ಮಾಡುತ್ತಾ ನೀವು 5 ರೌಂಡ್ ಮತ್ತೆ ಹಳದಿ ಕಲರ್ ಸ್ಟ್ರಿಪ್ಪಿನಲ್ಲಿ ಎರಡೆರಡು ಗಂಟುಗಳನ್ನು ಹಾಕಿ ಮತ್ತೆ ಪಿಂಕ್ ಕಲರ್ ಸ್ಟ್ರಿಪ್ಪಿನಿಂದ ಹಾಕಬಹುದು ಇದೇ ಮೆಥಡ್ ಅನ್ನು ಫಾಲೋ ಮಾಡುತ್ತಾ ಮ್ಯಾಟ್ ಅನ್ನು ಹಾಕಿ ನೋಡಿ ತುಂಬಾ ಸುಂದರವಾದ ಮ್ಯಾಟ್ ರೆಡಿ ಆಯಿತು ನೀವು ಕೂಡ ಮನೆಯಲ್ಲಿ ಸುಲಭವಾಗಿ ಮತ್ತು ಸುಂದರವಾಗಿ ಮ್ಯಾಟ್ ಅನ್ನು ಹಾಕಿ ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೋಡಿ ತುಂಬಾ ಸುಂದರವಾಗಿ ಲೇಯರ್ ಲೇಯರ್ ಬಂದಿದೆ ಹಿಂದಿಯೂ ಕೂಡ ತುಂಬಾ ಸುಂದರವಾದ ಡಿಸೈನ್ ಬಂದಿದೆ